ವಿಚಾರಣೆ ಆಯಿತು. ನಿಮ್ಮ ರಾಜಕೀಯ ಜೀವನದಲ್ಲಿ ಮೊದಲ ಬಾರಿಗೆ ಈ ರೀತಿ ಅದೊಂದು ವಿಚಾರಣೆ ಆಯಿತು, ಏನಾಯ್ತು ಸರ್? ವಿಚಾರಣೆ ಮಾಡುವುದು ಪೊಲೀಸ್ ಹೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು. ಎಲ್ಲ ಓದಿ ಹೇಳಿ ಸರಿಯಾಗಿದೆ ಅಂತ ಹೇಳಿದ್ರು. ಕೇಸ್ ಹಾಕಿದ್ದಾರೆ, ವಿಚಾರಣೆ ಮಾಡಿದ್ದಾರೆ, ಸತ್ಯ ಹೇಳಿದ್ದಾರೆ. ಮತ್ತೆ ಏನಾದ್ರು ವಿಚಾರಣೆ ಬರಕ್ಕೆ ಕೇಳಿದಾರ ಸರ್? ಏನೆಲ್ಲ ಆಯ್ತು ಅನ್ನೋದು ಒಂದು ಕುತೂಹಲ ಇದೆ ಸರ್. ಫಸ್ಟ್ ಟೈಮ್ ಒಂದು ರಾಜಕಾರಣದಲ್ಲಿ ವಿಚಾರಣೆ ಎದುರಿಸಿರ್ತಕ್ಕಂಥದ್ದು. ಬಿಜೆಪಿ ವಿರುದ್ಧ ದೊಡ್ಡ ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಗೋಬ್ಯಾಕ್ ಸಿಎಂ ಅಂತ ಚಳುವಳಿ ಮಾಡ್ತಾ ಇದ್ದಾರೆ ಸರ್. ಬಿಜೆಪಿ ಅವರು ಗೋಬ್ಯಾಕ್ ಸಿಎಂ ಅಂತ ಹೇಳಿ ಪ್ರತಿಭಟನೆ ಕೂಡಿದ್ದಾರೆ ಸರ್. ಇವತ್ತು ಮೈಸೂರಲ್ಲ ಪ್ರತಿಭಟನೆ ಆಯ್ತು ಸರ್. ಇವತ್ತು ಸ್ನೇಹಮಯಿ ಕೃಷ್ಣ ಏನಂತ ಹಾಕಿರೋದು, ಗವರ್ನರ್ ಏನಂತ ಕೊಟ್ಟಿರೋದು, ಇನ್ವೆಸ್ಟಿಗೇಟ್ ಮಾಡಿ. ಗೋಬ್ಯಾಕ್ ಸಿದ್ದರಾಮಯ್ಯ ಅಂತಂದ್ರೆ ಏನು, ಇವರು ಇನ್ವೆಸ್ಟಿಗೇಷನ್ ವಿರುದ್ಧ ಇದ್ದಾರ ಸರ್? ಸರ್, ಈಗ 40 ವರ್ಷಗಳಲ್ಲಿ ಈ ರೀತಿ ಇನ್ವೆಸ್ಟಿಗೇಷನ್ ವಿರುದ್ಧ ಇದ್ದಾರೆ ಬಿಜೆಪಿ ಅವರು. ಇನ್ವೆಸ್ಟಿಗೇಷನ್ ಆಗಬಾರದು ಅಂದ್ರೆ ಸುಳ್ಳು ಕೇಸ್ಗಳನ್ನ, ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಲೋಕಾಯುಕ್ತದಲ್ಲಿ ನಂಬಿಕೆ ಇಲ್ಲ, ಸಿಬಿಐ ಅಥವಾ ಇಡಿ ಕೂಡಿ ಅಂತ ಸರ್. ಈಗ ಸಿಬಿಐ ಯಾರ ಕೈನಲ್ಲಿ ಇರೋದು? ಸಿಬಿಐ ಯಾರ ಕೈನಲ್ಲಪ್ಪ ಇರೋದು? ಇವರು ಬಿಜೆಪಿ ಅವರು ಯಾವತ್ತಾದ್ರು ಸಿಬಿಐ ಕೊಟ್ಟಿದ್ದಾರೆ ಯಾವ್ದಾದ್ರು ಒಂದು ಪ್ರಕರಣನ, ಯಾವ್ದಾದ್ರು ಒಂದು ಹಗರಣನ ಸಿಬಿಐ ಕೊಟ್ಟಿರ್ತಕ್ಕಂಥ ನಿದರ್ಶನ ಇದೆಯಾ? ಬಿಜೆಪಿ ಅವರ ಆರೋಪ ಏನಂತಂದ್ರೆ ಪ್ರೀ ಪ್ಲಾನ್ಡ್ ಆಗಿ ವಿಚಾರಣೆ ನಡೀತಾ ಇದೆ, ಎಲ್ಲವೂ ಕೂಡ ಅವರ ಪ್ಲಾನ್ ಪ್ರಕಾರ ನಡೀತಾ ಇದೆ ಅಂತ ಹೇಳ್ತಾರೆ. ಲೋಕಾಯುಕ್ತ ಮಾಡಿದವರು ಯಾರು? ಲೋಕಾಯುಕ್ತ ಪೊಲೀಸ್ ಮಾಡಿರೋದು ಯಾಕೆ? ಅದೊಂದು ಇಂಡಿಪೆಂಡೆಂಟ್ ಏಜೆನ್ಸಿ. ಹೇಗೆ ಸಿಬಿಐನವರು ಇಂಡಿಪೆಂಡೆಂಟ್ ಇರ್ತಾರೋ ಹಾಗೆ ಇದು ಲೋಕಾಯುಕ್ತನು ಕೂಡ ಇಂಡಿಪೆಂಡೆಂಟ್ ಏಜೆನ್ಸಿ. ಸ್ಟೇಟ್ ಲೆವೆಲ್ ಇರ್ತಕ್ಕಂಥ ಒಂದು ಲೋಕಾಯುಕ್ತ ಸಂಸ್ಥೆ, ಅದು ಒಂದು ಸ್ವತಂತ್ರ ಸಂಸ್ಥೆ, ಸ್ವತಂತ್ರವಾಗಿ ತನಿಖೆ ಮಾಡ್ತಕ್ಕಂಥ ಸಂಸ್ಥೆ. ಇವರಿಗೆ ಕಾನೂನು ಬಗ್ಗೆ ಗೌರವ ಇಲ್ಲ ಅಂತಾಯ್ತಲ್ಲ. ಇವರು ಯಾರು ಲೋಕಾಯುಕ್ತದ ಬಗ್ಗೆ ನಂಬಿಕೆ ಕಳ್ಕೊಂಡಿದ್ದಾರೆ, ಅವರು ಯಾವತ್ತಾರು ಸಿಬಿಐ ಕೊಟ್ಟಿದ್ದಾರ? ನಾನು ಹೇಳಿದ್ರೆ ಕೊಟ್ಟರೆ ಹೇಳಪ್ಪ, ಯಾವತ್ತಾರು ಸಿಬಿಐ ಕೊಟ್ಟಿದ್ದಾರೆ ಅಂದ್ರೆ ಹೌದಾ? ನನ್ನ ಪ್ರಶ್ನೆಗೆ ಉತ್ತರ ಹೇಳ್ಬಿಟ್ಟು ಆಮೇಲೆ ನೀ ಹೇಳದಕ್ಕಿನ್ನ ಉತ್ತರ ಕೊಡ್ಬೇಕಾ? ಅವ್ರು ಕೇಳದಕ್ಕಿನ್ನ ಉತ್ತರ ಕೊಡ್ಬೇಕು ಕೇಳ್ರಿ. ಇಲ್ಲಿ ನಾನು ಸಿಬಿಐಗೆ ಯಾವತ್ತಾರು ಬಿಜೆಪಿ ಅವರು ಒಂದು ಒಂದು ಪ್ರಕರಣನಾದ್ರೂ ಕೂಡ, ಒಂದು ಹಗರಣನಾದ್ರೂ ಕೂಡ ಕೊಟ್ಟಿದ್ದಾರ? ಯಾವಾಗ ಕೇಳ್ತಾ ಇರೋದು? ಯಾವ ಯಾರ ಆರ್ ಟಿ ಐ ಆರ್ ಟಿ ಐ ಕಾರ್ಯಕರ್ತ ಏನಂತ ಕೇಳಿದ್ದಾರೆ? ಲೋಕಾಯುಕ್ತ ಸಿಎಂ ಅವರ ಅಡಿಯಲ್ಲೇ ಬರುತ್ತೆ, ಹಾಗಾಗಿ ಸಿಎಂ ಅವರ ವಿಚಾರಣೆ ಏನು, ಲೋಕಾಯುಕ್ತ ಹೆಂಗೆ ನಿಷ್ಪಕ್ಷಪಾತ ಮಾಡಿದ್ರು ಕೊಟ್ಟಿರೋದು ಏನಂತೆ, ಗೌರ್ನರ್ ಕೊಟ್ಟಿರೋದು ಆದೇಶ ಏನಂತ ಕೊಟ್ಟಿದ್ದರು, ತನಿಖೆ ಆಗ್ಬೇಕು ಅನ್ನೋದಕ್ಕೆ ಯಾರಿಂದ ತನಿಖೆ ಆಗ್ಬೇಕು ಅಂತ ಹೇಳಿದ್ದಾರೆ ಲೋಕಾಯುಕ್ತ ಅವರು? ಲೋಕಾಯುಕ್ತ ಅಥವಾ ಸಿಬಿಐಯಿಂದ ಆಗ್ಬೇಕು ಅನ್ನೋದು? ಸಿಬಿಐಯಿಂದ ಅಂತ ಹೇಳಿಲ್ಲ, ಲೋಕಾಯುಕ್ತದಿಂದ ಆಗ್ಬೇಕು. ಈಗ ಅವರು ಹೈಕೋರ್ಟ್ಗೂ ಕೂಡ ಹೋಗಿದ್ದಾರೆ ಸಿಬಿಐಗೆ ವಹಿಸಿ ಅಂತ. ಹೈಕೋರ್ಟ್ ನಲ್ಲಿ ನಾವು ಫೈಟ್ ಮಾಡ್ತೀವಿ, ಅದು ಬೇರೆ ವಿಚಾರ. ಹೈಕೋರ್ಟ್ ನಲ್ಲಿ ಫೈಟ್ ಮಾಡೋದು ಬೇರೆ ವಿಚಾರ. ಈಗ ಗವರ್ನರ್ ಏನಂತ ಹೇಳಿದ್ದಾರೆ ಸರ್? ಈಗ ವಿಚಾರಣೆ ಪೂರ್ವ ನಿಯೋಜಿತ ಅನ್ನೋದಕ್ಕೆ ವೇಳಾಪಟ್ಟಿಯನ್ನು ಎರಡೆರಡು ಸರಿ ಚೇಂಜ್ ಮಾಡಿದ್ರಿ. ಒಂದ್ಸರಿ ಚನ್ನಪಟ್ಟಣ ಪ್ರಚಾರಕ್ಕೆ ಹೋಗ್ತೀವಿ ಅಂತ ಹೇಳಿದವರು ಡಿಲೀಟ್ ಮಾಡಿ ಕಾಯ್ದಿರಿಸಲಾಗಿದೆ ಅಂತಂದ್ರೆ, ಹಂಗಿದ್ರೆ ಎಲ್ಲವೂ ಪ್ಲಾನ್ ಮಾಡಿದ್ರು? ವಿಚಾರಣೆ ಬಿಜೆಪಿ ಅವರು ಹೇಳಿದ್ರೆ ಒಬ್ರು ಮಾತಾಡ್ರಿ, ನೀವು ಇಷ್ಟೊಂದು ಜನ ಮಾತಾಡಿದ್ರೆ ಉತ್ತರ ಕೊಡಕ್ಕಾಗತ್ತ? ಯಾವನಾದ್ರು ಒಬ್ಬ ಮಾತಾಡೋದಿರುತ್ತೆ, ಅದರ್ವೈಸ್ ಐ ಡೋಂಟ್ ರಿಪ್ಲೈ. ಒಬ್ರು ಮಾತಾಡ್ಬೇಕು ಯಾರಾದ್ರು, ಈಗ ಅವ್ರು ಮಾತಾಡ್ತಾ ಇದ್ದಾರೆ ಕೇಳಪ್ಪ ನೀನು. ಹದಿನಾಲ್ಕು ಸೈಟ್ ಗಳು ಲಿಪ ಪ್ರಕಾರವಾಗಿ ಕ್ರಮಬದ್ಧವಾಗಿತ್ತಾ ಸರ್? ಅದು ಏನು ನೀವು ತಗೊಂಡಿದ್ದಂತ 14 ಸೈಟ್ ಕ್ರಮಬದ್ಧವಾಗಿತ್ತಾ ಸರ್? ನಿಮಗೆ ನಿಮ್ಮ ನಾಲೆಜ್ ಗೆ ಬಂದಿರೋ ಪ್ರಕಾರ ಇಲ್ಲಿವರೆಗೂ ನೋಡಿದ ಹಾಗೆ ಸಿ ನೋಡಪ್ಪ, ಎಲ್ಲವೂ ಕೂಡ ಕಾನೂನು ಪ್ರಕಾರವಾಗಿ ನಡೆದಿರೋದು. ಇವರು ಬಿಜೆಪಿ ಅವರು ಜೆಡಿಎಸ್ನವರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ, ಗೊತ್ತಾಯ್ತಾ?
ನಾನು ಲೋಕಾಯುಕ್ತರು ಕೇಳಿದಂತ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ ಅವರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಓದಿ ಹೇಳಿದ್ದಾರೆ ಅದು ಮುಗಿತು ಅಲ್ಲಿಗೆ ಸೊ ಲೋಕಾಯುಕ್ತರು ಮುಂದಿನ ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸ್ತಾರೆ ತಪ್ಪು ಮಾಡಿಲ್ಲ ಅಂದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ಟರು ಅನ್ನೋದೇ ಬಿಜೆಪಿ ಎಲ್ಲರ ಪ್ರಶ್ನೆ ಆಗಿರೋದು ಸರ್ ಈಗ ನೀವು ತಪ್ಪು ಮಾಡಿಲ್ಲ ಅಂದ್ರೆ 10 ಲಕ್ಷ ಸೈಟ್ ಯಾಕೆ ವಾಪಸ್ ಕೊಟ್ಟರು ಮಾಡಿದೀವಿ ಅಂತೆಲ್ಲ ವಾಪಸ್ ಕೊಟ್ಟಿರೋದು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿದ್ರು ಅಂತ ಹೇಳಿ ನಾನು ಎಂಟಿ ತೀರ್ಮಾನ ತಗೊಂಡಿದ್ದೆ ಹೈಕೋರ್ಟಲ್ಲಿ ಸಿಬಿಐ ಎನ್ಕ್ವೈರಿಯ ಬಗ್ಗೆ ಒಂದು ಸಮನ್ಸ್ ಪಟ್ಟಿದ್ದಾರೆ ಬಂದಿದೆಯಾ ಸರ್ ಏನಾದ್ರು ಸರ್ ಇದನ್ನೆಲ್ಲ ಹೇಗೆ ಫೇಸ್ ಮಾಡ್ತೀರಾ ಸರ್ ಯಾಕೆಂದ್ರೆ ಸಿಬಿಐ ಲೋಕಾಯುಕ್ತ ಫೇಸ್ ಮಾಡ್ತೀರಾ ನೀವು ಫೇಸ್ ಮಾಡೋಕ್ಕೆ ಕಷ್ಟ ಆಗ್ಬೋದು ನಮಗೆಲ್ಲ ಲಾಯರ್ ಅವ್ರು ಫೇಸ್ ಮಾಡ್ತಾರೆ ಸರ್ 45 ಇಯರ್ಸ್ ಅಲ್ಲಿ ಸರ್ ಈ ರೀತಿ ವಿಚಾರಣೆ ಬಂದಿರೋದು ಇದೆ ಫಸ್ಟ್ ಸರ್ ಈಗ ಸುಳ್ಳು ಆರೋಪಗಳು ಮಾಡಿದಾಗ ಬರ್ತದೆ ಏನ್ ಮಾಡಕ್ಕಾಗಲ್ಲ ಸರ್ ನಿಮ್ಮ ಬಳಿ ಯಾವ್ದೋ ಡಾಕ್ಯುಮೆಂಟ್ ಕೇಳುವಂತ ಕೆಲಸಕ್ಕೆ ಮುಂದಾದ ಸರ್ ನಿಮ್ಮ ಬಳಿ ಯಾವ್ದೋ ನನ್ನ ಹತ್ರ ಯಾಕೆ ಡಾಕ್ಯುಮೆಂಟ್ ಇರ್ತದೆ ನನ್ನ ಹತ್ರ ಯಾಕೆ ಡಾಕ್ಯುಮೆಂಟ್ ಬರ್ತದೆ ನನಗೆ ಈ ಸಂಬಂಧವೇ ಇಲ್ಲ ಇದು ಡಾಕ್ಯುಮೆಂಟ್ ಯಾಕೆ ಬರ್ತದೆ ವಾಟ್ ಇಸ್ ಮೈ ರೋಲ್ ಸಿದ್ದರಾಮಯ್ಯ ಸರ್ ನೀವು 70 ಸತಿ ಕೇಳಿದ್ರೆ ಅಂತ ಏನು ಹೇಳಪ್ಪ ನೀನು ಕಪ್ಪು ಮಸಿ ಎಂಟಿಲ್ಲ ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರು ಇದೇ ಮೊದಲ ಬಾರಿಗೆ ಒಂದು ವಿಚಾರಣೆಗೆ ಹಾಜರ ಆಗ್ಬೇಕು ಹಾಜರ ಆಗಂತ ಪರಿಸ್ಥಿತಿ ಕಪ್ಪು ಚೀನ ಕೋರ್ಟ್ನಲ್ಲಿ ತೀರ್ಮಾನ ಆಗೋರು ಕಪ್ಪು ಮಸಿ ಅಲ್ಲ ಅದು ಆರೋಪ ಅಷ್ಟೇ ಗೊತ್ತಾಯ್ತಾ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಆ ಸುಳ್ಳು ಆರೋಪಗಳಿಗೆ ಕೋರ್ಟ್ನಲ್ಲಿ ಉತ್ತರ ಕೊಡ್ತೀವಿ ಇನ್ವೆಸ್ಟಿಗೇಷನಲ್ಲಿ ಪೊಲೀಸ್ನವರಿಗೆ ಉತ್ತರ ಕೊಡ್ತೀವಿ ವಿಚಾರಣೆ ಮಾಡಿದ್ರು ಪೊಲೀಸ್ ಸರಿಯಾಗಿದೆ ಅಂತ ಹೇಳಿ ಮಾತಾಡ್ತಾರೆ ವಿಚಾರಣೆ ಮಾಡಿದ್ದಾರೆ ಸತ್ಯ ಹೇಳಿದ್ದೀನಿ ಮತ್ತೆ ಏನಾದ್ರು ವಿಚಾರಣೆ ಬರಕ್ಕೆ ಬಿಜೆಪಿಯವರು ಗೋವ್ಯಾಕ್ಸ್ ಸಿಎಂ ಅಂತ ಹೇಳಿ ಪ್ರತಿಭಟನೆ ಕೂಡಿದ್ದಾರೆ ಸರ್ ಇವತ್ತು ಮೈಸೂರಲ್ಲ ಪ್ರತಿಭಟನೆ ಆಯ್ತು ಸರ್ ಇವತ್ತು ಸ್ನೇಹಮಯ ಕೃಷ್ಣ ಏನಂತ ಹಾಕಿರೋದು ಗವರ್ನರ್ ಏನಂತ ಕೊಟ್ಟಿರೋದು ಇನ್ವೆಸ್ಟಿಗೇಟ್ ಮಾಡಿ ಗೋಬ್ಯಾಕ್ ಸಿದ್ದರಾಮಯ್ಯ ಅಂತಂದ್ರೆ ಏನು ನೀವು ಇನ್ವೆಸ್ಟಿಗೇಷನ್ ವಿರುದ್ಧ ಇದ್ದಾರ ಇನ್ವೆಸ್ಟಿಗೇಷನ್ ವಿರುದ್ಧ ಇದ್ದಾರ ಬಿಜೆಪಿ ಅವರು ಇನ್ವೆಸ್ಟಿಗೇಷನ್ ಆಗಬಾರ್ದು ಅಂತ ಅಂದ್ರೆ ಸುಳ್ಳು ಕೇಸ್ಗಳನ್ನ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರು ಬಿಜೆಪಿ ಅವರು ಯಾವತ್ತಾದ್ರೂ ಸಿಬಿಐ ಕೊಟ್ಟಿದ್ದಾರೆ ಯಾವ್ದಾದ್ರು ಒಂದು ಪ್ರಕರಣ ಯಾವ್ದಾದ್ರು ಒಂದು ಹಗರಣನ ಸಿಬಿಐ ಕೊಟ್ಟಿರ್ತಕ್ಕಂಥ ನಿದರ್ಶನ ಬಿಜೆಪಿಯವರ ಆರೋಪ ಏನಂತಂದ್ರೆ ಪ್ರೀ ಪ್ಲಾನ್ಡ್ ಆಗಿ ವಿಚಾರಣೆ ನಡೀತಾ ಇದೆ ಎಲ್ಲವೂ ಕೂಡ ಅವರ ಪ್ಲಾನ್ ಪ್ರಕಾರ ನಡೀತಾ ಇದೆ ಅಂತ ಹೇಳ್ತಾರೆ ಲೋಕಾಯುಕ್ತ ಮಾಡಿದವರು ಯಾರು ಲೋಕಾಯುಕ್ತ ಪೊಲೀಸ್ ಮಾಡಿರೋದು ಯಾಕೆ ಅದೊಂದು ಇಂಡಿಪೆಂಡೆಂಟ್ ಏಜೆನ್ಸಿ ಹೇಗೆ ಸಿಬಿಐನ ಅವರು ಇಂಡಿಪೆಂಡೆಂಟ್ ಇರ್ತಾರೋ ಹಾಗೆ ಇದು ಲೋಕಾಯುಕ್ತನು ಕೂಡ ಇಂಡಿಪೆಂಡೆಂಟ್ ಏಜೆನ್ಸಿ ಸ್ಟೇಟ್ ಲೆವೆಲ್ ಇರ್ತಕ್ಕಂಥ ಒಂದು ಲೋಕಾಯುಕ್ತ ಸಂಸ್ಥೆ ಅದು ಒಂದು ಸ್ವತಂತ್ರ ಸಂಸ್ಥೆ ಸ್ವತಂತ್ರವಾಗಿ ತನಿಖೆ ಮಾಡ್ತಕ್ಕಂಥ ಸಂಸ್ಥೆ ಇವರಿಗೆ ಕಾನೂನು ಬಗ್ಗೆ ಗೌರವ ಇಲ್ಲ ಅಂತ ಆಯ್ತಲ್ಲ ಇವರು ಯಾರು ಲೋಕಾಯುಕ್ತದ ಬಗ್ಗೆ ನಂಬಿಕೆ ಕಳ್ಕೊಂಡಿದ್ದಾರೆ ಅವರು ಯಾವತ್ತಾರು ಸಿಬಿಐ ಕೊಟ್ಟಿದ್ದಾರ ನಾನು ಹೇಳಿದ ಕೊಟ್ಟಿದ್ರೆ ಹೇಳಪ್ಪ ಯಾವತ್ತಾರು ಸಿಬಿಐ ಕೊಟ್ಟಿದ್ದಾರೆ ಅಂದ್ರೆ ಹೌದಾ ನನ್ನ ಪ್ರಶ್ನೆಗೆ ಉತ್ತರ ಹೇಳ್ಬಿಟ್ಟು ಆಮೇಲೆ ನೀ ಹೇಳ್ದಕ್ಕೆ ನಾವು ಉತ್ತರ ಕೊಡ್ಬೇಕಾ
ಅಲ್ಲ ಸರ್ ಅವ್ರು ಕೇಳ್ತಾರೆ ಲೋಕಾಯುಕ್ತ ಸಿಎಂ ಅವರ ಅಡಿಯಲ್ಲೇ ಬರುತ್ತೆ ಹಾಗಾಗಿ ಸಿಎಂ ಅವರು ವಿಚಾರಣೆಯನ್ನು ಲೋಕಾಯುಕ್ತ ಹಿಂಗೆ ವಿಪಕ್ಷ ಪಾತ್ರ ಮಾಡ್ತೀನಿ ಅನ್ನೋದಕ್ಕೆ ಯಾರಿಂದ ತನಿಖೆ ಆಗಬೇಕು ಅನ್ನೋದಕ್ಕೆ ಸಿಬಿಐ ಇಂದ ಆಗಬೇಕು ಅನ್ನೋದಕ್ಕೆ ಸಿಬಿಐ ಇಂದ ಅಂತ ಹೇಳಿಲ್ಲ ಲೋಕಾಯುಕ್ತ ಆ
ಒಂದ್ಸರಿ ಚನ್ನಪಟ್ಟಣ ಪ್ರಚಾರಕ್ಕೆ ಹೋಗ್ತೀವಿ ಅಂತ ಹೇಳಿದವರು ಡಿಲೀಟ್ ಮಾಡಿ ಕಾಯ್ದಿರಿಸಲಾಗಿದೆ ಅಂತಂದ್ರೆ ಹಂಗಿದ್ರೆ ಎಲ್ಲವೂ ಪ್ಲಾನ್ ಮಾಡಿದ್ರು ವಿಚಾರಣೆ ಯಾರು ಹೇಳಿದವರು ಬಿಜೆಪಿ ಅವರು ಹೇಳಿದ್ರೆ ಯಾಕೆ ಕೇಳ್ತೀವಿ ನನಗೆ ಹೇಳ್ತೀಯಾ ಒಬ್ರು ಮಾತಾಡ್ರಿ ನೀವು ಇಷ್ಟೊಂದು ಜನ ಮಾತಾಡಿದ್ರೆ ಉತ್ತರ ಕೊಡಕ್ಕಾಗತ್ತ ಯಾವನಾರು ಒಬ್ಬ ಮಾತಾಡೋದ್ರೆ ಅದರ್ವೈಸ್ ಐ ಡೋಂಟ್ ರಿಪ್ಲೈ ಒಬ್ರು ಮಾತಾಡ್ಬೇಕು ಯಾರಾದ್ರೂ ಈಗ ಅವ್ರು ಮಾತಾಡ್ತಾ ಇದಾರೆ ಕೇಳಪ್ಪ ನೀನು ಏನು ನೀವು ತಗೊಂಡಿದ್ದಂತ 14 ಸೈಟ್ಗಳು ಕ್ರಮಬದ್ಧವಾಗಿತ್ತ ಸರ್ ನಿಮಗೆ ನಿಮ್ಮ ನಾಲೆಡ್ಜ್ಗೆ ಬಂದಿರೋ ಪ್ರಕಾರ ಇಲ್ಲಿವರೆಗೂ ನೋಡಿದ ಹಾಗೆ ಸಿ ನೋಡಪ್ಪ ಎಲ್ಲವೂ ಕೂಡ ಕಾನೂನು ಪ್ರಕಾರವಾಗಿ ನಡೆದಿರೋದು ಇವರು ಬಿಜೆಪಿಯವರು ಜೆ ಡಿ ಎಸ್ನವರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಗೊತ್ತಾಯ್ತಾ ನಾನು ಲೋಕಾಯುಕ್ತವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ ಅವರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಓದಿ ಹೇಳಿದ್ದಾರೆ ಅದು ಮುಗೀತು ಅಲ್ಲಿಗೆ ಸೊ ಲೋಕಾಯುಕ್ತವರು ಮುಂದಿನ ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾರೆ ತಪ್ಪು ಮಾಡಿಲ್ಲ ಅಂದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ಟರು ಅನ್ನೋದೇ ಬಿಜೆಪಿ ಎಲ್ಲರ ಪ್ರಶ್ನೆ ಆಗಿರೋದು ಸರ್ ಈಗ ನೀವು ತಪ್ಪು ಮಾಡಿಲ್ಲ ಅಂದ್ರೆ 14 ಸೈಟ್ ಯಾಕೆ ವಾಪಸ್ ಕೊಟ್ಟರು ಮಾಡಿದೀವಿ ಅಂತೆಲ್ಲ ವಾಪಸ್ ಕೊಟ್ಟಿರೋದು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿದ್ರು ಅಂತ ಹೇಳಿ ನಾನು ಎಂಟಿ ತೀರ್ಮಾನ ತಗೊಂಡಿದ್ದೆ ಹೈಕೋರ್ಟಲ್ಲಿ ಸಿಬಿಐ ಇನ್ಕ್ವೈರಿಯ ಬಗ್ಗೆ ಒಂದು ಸಮನ್ಸ್ ಅನ್ನ ನೀವು ಪಟ್ಟಿದ್ದಾರೆ ಬಂದಿದೆಯಾ ಸರ್ ಏನಾದ್ರು ಈಗ ಸುಳ್ಳು ಆರೋಪಗಳು ಮಾಡಿದಾಗ ಬರ್ತದೆ ಏನ್ ಮಾಡಕ್ಕಾಗಲ್ಲ ನಿಮ್ಮ ಬಳಿ ನನ್ನ ಹತ್ರ ಯಾಕೆ ಡಾಕ್ಯುಮೆಂಟ್ ಇರ್ತದೆ ನನ್ನ ಹತ್ರ ಯಾಕಪ್ಪ ಡಾಕ್ಯುಮೆಂಟ್ ಯಾಕೆ ನನ್ನ ಹತ್ರ ಯಾಕೆ ಡಾಕ್ಯುಮೆಂಟ್ ಬರ್ತದೆ ನನಗೆ ಈ ಸಂಬಂಧವೇ ಇಲ್ಲ ಇದು ಡಾಕ್ಯುಮೆಂಟ್ ಯಾಕೆ ಬರ್ತದೆ ವಾಟ್ ಇಸ್ ಮೈ ರೋಲ್ ಸಿದ್ದರಾಮಯ್ಯ ಸರ್ ಕಾಡ್ರಿ ನೀವೇ 70 ಸತಿ ಕೇಳಿದ್ರೆ ಅಂತ ಏನು ಹೇಳಪ್ಪ ನೀನು ಕಪ್ಪು ಮಸಿ ಎಂಟಿ ಇಲ್ಲ ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರು ಇದೇ ಮೊದಲ ಬಾರಿಗೆ ಒಂದು ವಿಚಾರಣೆಗೆ ಹಾಜರ ಆಗ್ಬೇಕು ಅಂತ ಆಧಾರ ಆಗಂತ ಪರಿಸ್ಥಿತಿ ಬಂದಿದೆ ಕಪ್ಪು ಚೀನ ಕೋರ್ಟ್ನಲ್ಲಿ ತೀರ್ಮಾನ ಆಗೋರು ಕಪ್ಪು ಮಸಿ ಅಲ್ಲ ಅದು ಆರೋಪ ಅಷ್ಟೇ ಗೊತ್ತಾಯ್ತಾ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಆ ಸುಳ್ಳು ಆರೋಪಗಳಿಗೆ ಕೋರ್ಟ್ನಲ್ಲಿ ಉತ್ತರ ಕೊಡ್ತೀವಿ ಇನ್ವೆಸ್ಟಿಗೇಷನಲ್ಲಿ ಪೊಲೀಸ್ನವರಿಗೆ ಉತ್ತರ ಕೊಡ್ತೀವಿ